ಶಿವಮೊಗ್ಗದಲ್ಲಿ ಗಲಭೆ ನಡೆದ ಒಂದು ಗಂಟೆಯಲ್ಲಿ ಹತೋಟಿಗೆ ತಂದಿದ್ದೇವೆ ಬಂಧನವಾಗಿರುವವರಲ್ಲಿ ಎಲ್ಲಾ ಸಮುದಾಯದವರು ಇದ್ದಾರೆ ಶಿವಮೊಗ್ಗ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಎನ್ಕೌಂಟರ್ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಎಫ್ಐಆರ್ ಆಗಿದೆ ನಗರದ ಎಲ್ಲೂ ಕೂಡ ಸಮಸ್ಯೆ ಇಲ್ಲ ಸುಳ್ಳು ಸುದ್ದಿಗೆ ಕಿವಿಗೊಡುತ್ತೆ ಗಲಭೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ ಆರು ಪೊಲೀಸರಿಗೆ ಏಟು ಬಿದ್ದಿದ್ದು ಅದರ ಬಗ್ಗೆ ಕೂಡ ಎಫ್ಐಆರ್ ದಾಖಲಾಗಿದೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಲವೊಬ್ಬರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಎನ್ಕೌಂಟರ್ ಮಾಡಿದಾರಂತೆ ಬಿಸಾಕಿದ್ದಾರಂತೆ ಜಗಳ ಮಾಡಿದವರನ್ನ ಕಲ್ಲು ಹೊಡೆದವರನ್ನ ಕಾಯಕ ಎನ್ಕೌಂಟರ್ ಮಾಡೋಕ್ಕಾಗೋದಿಲ್ಲ ಯಾವುದೇ ಪ್ರಕರಣ ಆಗಿರ್ಬೋದು ಗಲಭೆ ಗಂಭೀರತೆಯನ್ನು ಪಡೆದುಕೊಂಡಾಗ ಕೆಲವೊಂದಿಷ್ಟು ವಿಶೇಷವಾದಂತಹ ಪ್ರಕರಣಗಳಿದ್ದಾಗ ಮಾತ್ರ ಅದನ್ನು ಬಳಸಬೇಕಾಗುತ್ತೆ ಬಟ್ ಅದಕ್ಕೆ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ ಮಿಥುನ್ ಕುಮಾರ್ ಟು 24 ಎಫ್ಐಆರ್ಗಳನ್ನ ನಾವು ಮಾಡಿದ್ದೀವಿ ಅದಾದಮೇಲೆ 60 ಜನರನ್ನು ವಶಕ್ಕೆ ಪಡ್ಕೊಂಡು ಅರೆಸ್ಟ್ ಕೂಡ ಮಾಡಿದ್ದೀವಿ ರಾಗಿ ಗುಡ್ಡದಲ್ಲಿ ಸಿಚುವೇಶನ್ ಕೂಡ ಪೀಸ್ಫುಲ್ ಆಗಿದೆ ಅದರದ್ದು ರಿಪರ್ಕಷನ್ಸು ಶಿವಮೊಗ್ಗ ಸಿಟಿನಲ್ಲಿ ಯಾವುದೇ ರೀತಿ ಆಗಿಲ್ಲ ಈಗ ಸುಮ್ಮನೆ ಅದು ಇದು ಅಂತಂದ್ಬಿಟ್ಟು ಎಲ್ಲ ಅದನ್ನು ಸ್ವಲ್ಪ ತೋರಿಸ್ತಾ ಇದ್ದಾರೆ ನಾನು ತಮಗೂ ಕೂಡ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಏನು ಫ್ಯಾಕ್ಚುಯಲ್ ಇದೆ ಅದನ್ನು ಹೇಳ್ತು ಅಂತಂದರೆ ಬೆಟರ್ ಶಿವಮೊಗ್ಗ ಸಿಟಿನಲ್ಲಿ ಸಹಜವಾಗಿ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇದೆ ಈಗ ಅಲ್ಲಿ ಇನ್ಸಿಡೆಂಟ್ ಆದಮೇಲೂ ಕೂಡ ಇಲ್ಲಿ ಈದ್ ಮಿಲಾದ್ ಮೆರವಣಿಗೆ ಸುಮಾರು 11-11:30 ರಾತ್ರಿ ಪೀಸ್ಫುಲ್ಲಾಗೇ ನಡೆದಿದೆ ರಾಗಿಗುಡ್ಡ ಹೊರಗಡೆ ಶಿವಮೊಗ್ಗ ಹೊರಗಡೆ ಇರತಕ್ಕಂಥ ಒಂದು ಸೆಪರೇಟ್ ಅಂದರೆ ಅದೊಂದು ಏರಿಯಾ ಇದೆ ಅಲ್ಲಿ ಮಾತ್ರ ಇದು ಒಂದು ಮೈನ ಒಂದು ಇನ್ಸಿಡೆಂಟ್ ಆಯಿತು ಇನ್ಸಿಡೆಂಟ್ ಆದಾಗ ಇಮಿಡಿಯೇಟ್ಲಿ ನಾನು ಕೂಡ ಅಲ್ಲಿ ಸ್ವತಃ ಇದ್ದೆ ಅದನ್ನು ಒಂದು 30 ಸಿಚುವೇಶನ್ನ ಕಂಟ್ರೋಲಿಗೆ ತೊಗೊಂಡು ಯಾರ್ಯಾರು ದುಷ್ಕರ್ಮಿಗಳಿದ್ದಾರೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ ಸಾರ್ವಜನಿಕರಿಗೂ ನಾವು ಕೇಳೋದು ಏನಂತಂದರೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಈ ಸಿಚುವೇಶನ್ ಏನಿದೆ ಆನ್ ದ ಗ್ರೌಂಡ್ ಅಂತಂದು ತಾವು ಬೇಕಿದ್ರೆ ಶಿವಮೊಗ್ಗ ಸಿಟಿನಲ್ಲಿ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಪೀಸ್ಫುಲ್ ಆಗಿದೆ ಯಾವುದೇ ರೀತಿ ನಾವು ಅಂಗಡಿನ ಕ್ಲೋಸ್ ಮಾಡೋದಾಗಿರಲಿ ಅಥವಾ ಇನ್ನೊಂದಾಗಲಿ ಮಾಡ್ತಿರೋದಾಗಲಿ ಏನಿಲ್ಲ ಸಹಜವಾಗಿ ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇದೆ ಸೊ ಯಾರೂ ಕೂಡ ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ ಅಂತಂದು ನಾನು ಹೇಳಲಿಕ್ಕೆ ಮತ್ತಷ್ಟು ಮಾಹಿತಿ ನವೀನ್ ಕುಮಾರ್ ಕೊಡ್ತಾರೆ ನವೀನ್ ಈಗ ಮೊದಲು ಈ ದೃಶ್ಯದ ಬಗ್ಗೆ ಮಾತಾಡ್ಬಿಡೋದು ಯಾಕಂತ ಹೇಳಿದ್ರೆ ಆ ಯುವಕ ಹೇಳಿರುವಂಥ ಮಾತು ಅದಾದ ಆ ಮನಸ್ಥಿತಿಗಳು ಹೆಂಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿನ ನಿವಾಸಿಗಳು ಯಾವ ರೀತಿ ಭಯದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಮಿಥುನ್ ಕುಮಾರ್ ಯಾವ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಪ್ರಮುಖವಾಗಿ ಶಿವಮೊಗ್ಗದ ರಾಗಿಗುಡ್ಡ ಶಾಂತಿನಗರ ಭಾಗದಲ್ಲಿ ಏನ್ ಗಲಾಟೆ ಆಗಿತ್ತು ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಕೆಲವು ವಿಡಿಯೋಗಳಲ್ಲಿ ಮುಸ್ಲಿಂ ಯುವಕರುಗಳು ಪೊಲೀಸ್ ಅಧಿಕಾರಿಗಳಿಗೆ ಕೂಡ ಅವಾಗ ಹಾಕುವಂತ ಘಟನೆಗಳು ಕೂಡ ನಡೀತಾ ಇರೋದು ಯಾಕಂದ್ರೆ ಒಂದು ಕಡೆ ಶಿವಮೊಗ್ಗದ ಇನ್ನೇನು ಒಂದು ಕುಂಸಿ ಠಾಣೆ ಇನ್ಸ್ಪೆಕ್ಟರ್ ಹರೀಶ್ ಪಾಟೀಲ್ ಅವರಿಗೆ ಅಲ್ಲಿದ್ದಂತ ಓರ್ವ ಯುವಕ ಮುಸ್ಲಿಂ ಏನು ಕಲಿ ಮಂಬೆ ಯುವಕ ಹರೀಶ್ ಪಾಟೀಲ್ ಅವರಿಗೆ ಅವಾರ್ಡ್ ಹಾಕಿರುವಂತದ್ದು ಪ್ರಮುಖವಾಗಿ ನಿಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು ನಾವೇನು ಮಾಡಿಲ್ಲ ಗಣಪತಿ ಹಬ್ಬಕ್ಕೂ ಕೂಡ ಏನನ್ನೂ ಮಾಡಿಲ್ಲ ಇಲ್ಲದಿದ್ರೆ ಇಷ್ಟೊತ್ತಿಗೆ ಬೆಂಕಿ ಹಾಕಿ ಬಿಡ್ತಿದ್ವಿ ನಿಮ್ಗೆ ಗೊತ್ತಲ್ವಾ ನಾವು ಎಂತ ನನ್ನ ಮಕ್ಕಳು ಅಂತ ಅಂದ್ರೆ ನಾವು ಸಾಯ್ಬೇಕು ಇಲ್ದಿದ್ರೆ ಅವ್ರು ಸಾಯ್ಬೇಕು ಅಂತೇಳಿ ಪೊಲೀಸ್ ಅಧಿಕಾರಿ ಮುಂದೆ ಅದನ್ನು ಕೂಡ ಒಬ್ಬ ಇನ್ಸ್ಪೆಕ್ಟರ್ ಮುಂದೆ ಆ ರೀತಿಯಾಗಿ ಅವಾರ್ಡ್ ಹಾಕೋ ಕೆಲಸವನ್ನ ಅಲ್ಲಿದ್ದ ಅವರು ಮುಸ್ಲಿಂ ಯುವಕ ಮಾಡಿರುವಂತದ್ದು ಜೊತೆಗೆ ಎಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲೇ ಕೂಡ ಒಂದು ಕಡೆ ಕಲ್ಲು ತೋಟವನ್ನ ಮಾಡಿದ್ದಾರೆ ಮನೆಗಳಿಗೆ ನುಗ್ಗಿ ಗ್ಲಾಸ್ಗಳು ನೋಡೋ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಅಲ್ಲಿದ್ದಂತ ಯಾರು ರಸ್ತೆಯಲ್ಲಿ ಇದ್ದಂತ ಯುವಕರುಗಳನ್ನ ಅಡ್ಡಗತ್ತಿ ಅವರಿಗೆ ಹಲ್ಲೆ ಮಾಡೋ ಕೆಲಸವನ್ನ ಮಾಡಿದ್ದಾರೆ ಪೊಲೀಸರು ಅಡ್ಡಗಟ್ಟಿದ್ರು ಕೂಡ ಅವರ ಸಮ್ಮುಖದಲ್ಲೇ ಬ್ಯಾರಿಕೇಡ್ ಗಳನ್ನ ಹಾರಿ ಮುಂದೆ ಹೋಗಿ ದಾಂಧಲೆ ಮಾಡೋ ಕೆಲಸವನ್ನ ಮುಸ್ಲಿಂ ಯುವಕರುಗಳು ಕೂಡ ಮಾಡಿರುವಂತದ್ದು ಹಾಗಾಗಿ ಒಂದೊಂದೇ ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇರುವಂತದ್ದು ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಏನು ಇನ್ಸ್ಪೆಕ್ಟರ್ ಹರೀಶ್ ಪಾಟೀಲ್ ಅವರಿಗೆ ಏನ್ ಯಾವ ಯುವಕ ಅವಾಗ ಹಾಕಿರ್ತಾನೆ ಆ ಯುವಕರನ್ನ ವಶಕ್ಕೆ ಪಡೆಯುವ ಕೆಲಸವನ್ನ ಕೂಡ ಪೊಲೀಸರು ಈಗಾಗಲೇ ಮಾಡಿರುವಂತದ್ದು ರಾಗಿಗೂಟದ ಏನು ಕಲೀನ್ ಎಂಬ ಯುವಕರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದು ಆತನ ವಿಚಾರಣೆ ಮಾಡಿ ದೇಶಕ್ಕೆ ಕಳಿಸೋ ಕೆಲಸವನ್ನ ಕೂಡ ಮಾಡಿರುವಂತದ್ದು ಪ್ರಭು ನವೀನ್ ಈಗ ಕೆಲವೊಂದಿಷ್ಟು ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇತ್ತು ಅದರ ಜೊತೆಗೆ ಈಗ ಎಫ್ಐಆರ್ ಆಗಿರ್ಬೋದು ಅದರ ಜೊತೆಗೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂಥವ್ರು ಆಗಿರ್ಬೋದು ಇನ್ನು ಕೂಡ ತಲಾಶ್ ನಡೀತಾ ಇರ್ಬೋದು ಹಾಗಾದ್ರೆ ದೃಶ್ಯಗಳನ್ನು ಆಧರಿಸಿ ಅದರ ಬಗ್ಗೆ ಇಟ್ಕೊಂಡು ಖಂಡಿತ ಪ್ರಭು ಯಾಕಂದ್ರೆ ಈಗಾಗಲೇ ಶಿವಮೊಗ್ಗ ನಗರದ ಭಾನುವಾರ ಸಂಜೆಯಲ್ಲಿ ಬಗಿಗೂಟ ಶಾಂತಿನಗರದಲ್ಲಿ ಗಲಾಟೆ ಆಯ್ತು ಆ ಗಲಾಟೆ ಆದ ನಂತರದಲ್ಲಿ ಪೊಲೀಸರು ಆ ಕ್ಷಣದಿಂದ ಕೂಡ ಅರೆಸ್ಟ್ ಮಾಡೋ ಕೆಲಸವನ್ನ ಆರಂಭ ಮಾಡಿರುವಂತದ್ದು ಪ್ರಮುಖವಾಗಿ ರಾಗಿಗೂಟ ಭಾಗದಲ್ಲಿ ಅದರಲ್ಲೂ ಕೂಡ ಏನು
ಗಲಾಟೆ ಆಯ್ತು. ಆ ಗಲಾಟೆ ಭಾಗದಲ್ಲೂ ಕೂಡ ಸಾಕಷ್ಟು ಜನ ಅರೆಸ್ಟ್ ಮಾಡೋ ಕೆಲಸವನ್ನ ಮಾಡಿದ್ರು. ಜೊತೆಗೆ ಪ್ರಮುಖವಾಗಿ ಈವರೆಗೆ ಅಂದ್ರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸರಿಸುಮಾರು 24 ಎಫ್ಐಆರ್ ಗಳು ಶಿವಮೊಗ್ಗದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣಗಳು ದಾಖಲಾಗಿರುವಂತದ್ದು. ಹಾಗಾಗಿ 60 ಜನರನ್ನ ಈಗಾಗಲೇ ಪೊಲೀಸರನ್ನು ವಶಕ್ಕೆ ಪಡೆದಿದ್ರು, ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ, ಕೆಲವರನ್ನ ಚಿತ್ರದುರ್ಗ ಹಾಗೂ ಜೈಲಿಗೆ ಕಳಿಸೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಯಾರು ವಿಡಿಯೋಗಳಲ್ಲಿ ಈಗಾಗಲೇ ಪೊಲೀಸರು ಏನಂದ್ರೆ ಮೊನ್ನೆ ಮೆರವಣಿಗೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ರು. ಜೊತೆಗೆ ಅಕ್ಕಪಕ್ಕದ ಸಿಸಿಟಿವಿಗಳಲ್ಲಿ ಕೂಡ ಒಂದಷ್ಟು ದೃಶ್ಯಗಳು ದಾಖಲಾಗಿದ್ವು. ಜೊತೆಗೆ ಪ್ರಮುಖವಾಗಿ ಯಾವಾಗ ಕಲ್ಲು ತೋರಟ ಮತ್ತೆ ಒಂದು ದಾಂಧಲೆಯನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಕೂಡ ಒಂದಷ್ಟು ವಿಡಿಯೋಗಳನ್ನ ಮಾಡ್ಕೊಂಡಿದ್ರು. ಆ ವಿಡಿಯೋಗಳನ್ನ ಪರಿಶೀಲಿಸಿ ಒಂದಷ್ಟು ಈಗಾಗಲೇ ವಶಕ್ಕೆ ಪಡೋ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಈ ಗಲಾಟೆಯನ್ನ ಪೊಲೀಸರು ಮತ್ತೆ ಜಿಲ್ಲಾಡಳಿತ ನಿಯಂತ್ರಣಕ್ಕೆ ತರೋ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಒಂದಷ್ಟು ಯುವಕರುಗಳು ಮತ್ತೆ ಏನ್ ಮಾಡ್ತಿದ್ರು ಅಂದ್ರೆ ಆ ವಿಡಿಯೋಗಳನ್ನ ತಪ್ಪು ಮಾಹಿತಿಯನ್ನ ಸುಳ್ಳು ಸುದ್ದಿಗಳನ್ನ ಶೇರ್ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಈಗಾಗಲೇ ಯಾರು ಪೊಲೀಸರು ಎನ್ಕೌಂಟರ್ ಮಾಡಿದ್ರಂತ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ರು. ಆತನನ್ನ ಕೂಡ ಆತನ ಮೇಲೆ ಕೇಸನ್ನು ದಾಖಲಿಸಿ ಆತನನ್ನ ಕೂಡ ವಶಕ್ಕೆ ಪಡೆಯುವ ಕೆಲಸವನ್ನ ಪೊಲೀಸರು ಕೂಡ ಮಾಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.